ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಎಂಪಿಆರ್ ಅಷ್ಟು ಸ್ಟ್ರಾಂಗ್ ಪಾರ್ಟಿನ ಇಲ್ಲ ಇವಾಗ, ಅವ್ರಿಗವ್ರು ಬಿಲ್ಡಪ್ ಕೊಟ್ಕೋತಾ ಇದಾರೆ ಹೊರತು ಸ್ಟ್ರಾಂಗ್ ಅಲ್ಲಿ ಯಾರೂನೇ ಇಲ್ಲ. ನಾನು ಇಷ್ಟೊತ್ತು ಮಾತಾಡಿದ್ರೆ ಅವ್ರಿಗೆ ಇಷ್ಟು ಮಾತಾಡಕ್ಕೆ ಬರಲ್ಲ. ಬೆಂಗಳೂರು ಅಂತ ಅಲ್ಲ, ಇಂಡಿಯಾದಲ್ಲೇ ಬದಲಾವಣೆ ಬೇಕಾಗಿದೆ. ಇವಾಗ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಂಗ್ರೆಸ್ ನ ಸೆಲೆಕ್ಟ್ ಮಾಡಿದ್ರು. ಹಾ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ಓಕೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಎಂಪಿಆರ್ ಆಗ್ಬೇಕು. ಮೇಡಮ್, ಬಿಜೆಪಿಯಿಂದ ಯಾರು ಕಂಟೆಸ್ಟ್ ಮಾಡಿದ್ರು ಅವರೇ ಎಂಪಿ ಆಗ್ಬೇಕು ಮ್ಯಾಮ್. ಬಟ್ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವೇ ಈ ಬಾರಿ ಗೆಲ್ಲೋದು ಅಂತ. ಅವ್ರು ಹೇಳ್ತಾರೆ, ಬಟ್ ಜನಕ್ಕೆ ಗೊತ್ತಿದೆಯಲ್ಲ ಮ್ಯಾಮ್ ಯಾರು ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗಿದೆ. ಇವಾಗ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಂಗ್ರೆಸ್ ನೇ ಸೆಲೆಕ್ಟ್ ಮಾಡಿದ್ರು, ಬಟ್ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದರಿಂದ ಏನೇನು ಆಗ್ತಾ ಇದೆ ಅನ್ನೋದು. ದೇಶದಲ್ಲಿ ಯಾವ ಥರ ಆಗ್ತಾ ಇದೆ, ನಮ್ಮ ಸ್ಟೇಟಲ್ಲಂತೂ ಕಾಂಗ್ರೆಸ್ ಬಂದ ಮೇಲೆ ಎಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಹಾಗಾದ್ರೆ ಗ್ಯಾರಂಟಿಗಳಿಂದ ಜನರಿಗೆ ಪ್ರಯೋಜನ ಆಗ್ತಾ ಇಲ್ವಾ? ಆಗ್ತಾ ಇದೆ, ಆಗ್ತಾ ಇಲ್ಲ ಅಂತ ಅಲ್ಲ, ಅದರಿಂದ ಅದನ್ನ ದುರುಪಯೋಗ ಮಾಡ್ಕೊಳ್ಳೋ ಜಾಸ್ತಿ ಆಗ್ತಾ ಇದೆ ಮ್ಯಾಮ್. ಓಕೆ, ಹಾಗಾಗಿ ನನ್ಗೇನು ಆ ಥರ ಇಲ್ಲ. ಇವಾಗ ಫ್ರೀ ಬಸ್ ಕೊಡೋದಕ್ಕಿಂತ ಬೇರೆ ಏನಾದರೂ ಕೊಡ್ಬೋದಾಗಿತ್ತಲ್ವಾ? ಲೇಡೀಸ್ಗೆ ಫ್ರೀ ಬಸ್ ಅಂತ ಮಾಡಿದರೆ ಪಾಪ ಜೆಂಟ್ಸು ಅವ್ರೇನು ಮಾಡಬೇಕು? ಅದ್ರ ಬದಲು ಎಜುಕೇಷನ್ ವೈಸ್ ಹೋಗ್ಬೋದಾಗಿತ್ತು. ಅವರು ಚಿಕ್ಕ ಮಕ್ಕಳಿಗೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ, ಇಲ್ಲ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಫ್ರೀ ಅಂತ ಮಾಡ್ಬೋದಾಗಿತ್ತು. ಬೇರೆ ಆಪ್ಷನ್ಸ್ ಬೇಕಾದಷ್ಟಿತ್ತಲ್ವಾ? ಕೆಲವೊಂದು ಈ ಥರ ಎಲ್ಲ ಅವರು ಸೆಲೆಕ್ಟ್ ಮಾಡೋದಕ್ಕಿಂತ, ಇಲ್ಲ ಎಲ್ಲ ಮನೆ ಮನೆಗೂ ಫ್ರೀ ವಾಟರ್ ಸಪ್ಲೈ ಕೊಡ್ಬೋದಾಗಿತ್ತು. ಇವಾಗ ನೀರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಇಂಥ ಟೈಮಲ್ಲಿ ಕೊಟ್ಟಿದ್ದಿದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇತ್ತು. ಮತ್ತು ಇದು ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದರು, ಅದು ಕೆಲವ್ರಿಗೆ ಅಮೌಂಟ್ ಬಂದೇ ಇಲ್ಲ. ಇನ್ನು ಕೆಲವರಿಗೆ ಬಂದಿದೆ ಅಂತ ಹೇಳ್ತಾರೆ, ಎಷ್ಟು ಸುಳ್ಳು ಎಷ್ಟು ನಿಜನೋ ಗೊತ್ತಿಲ್ಲ. ಗೃಹಲಕ್ಷ್ಮಿ ಯಾರ ಹತ್ರ ಎಲ್ಲ ದಾಖಲೆಗಳು ಸರಿ ಇಲ್ವೋ ಅವ್ರಿಗೆ ಮಾತ್ರ ತಲುಪ್ತಾ ಇಲ್ಲ, ಉಳಿದ ಎಲ್ಲ ಮಹಿಳೆಯರಿಗೂ ತಲುಪ್ತಾ ಇದೆ. ಹಾ, ಕೆಲವ್ರಿಗೆ ದಾಖಲೆ ಸರಿ ಇದ್ದವ್ರಿಗೂ ತಲುಪ್ತಾ ಇಲ್ಲ ಮ್ಯಾಮ್. ಅದು ಒಂದು. ಮತ್ತೆ ಇನ್ನೊಂದು, ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಅಂದ್ರು, ಕೊಡೋದಾದ್ರೆ ಎಲ್ಲರಿಗೂ ಕೊಡ್ಬೋದಾಗಿತ್ತಲ್ಲ. ಒಬ್ರಿಗೊಂಥರ ಒಬ್ರಿಗೊಂಥರ ಪಕ್ಷಪಾತ ಯಾಕೆ ಬೇಕು ಅದರಲ್ಲಿ? ಕೆಲವ್ರಿಗೆ ಮಾತ್ರ ಹೋಗ್ಲಿ, BPL ಕಾರ್ಡ್ ಇರೋರಿಗೆ ಮಾತ್ರ ಕೊಟ್ರೆ ಹೌದು, ಬಿಲೋ ಪಾವರ್ಟಿ ಲೈನ್ ಇರ್ತಾರೆ ಅವರು ಬಡವರು, ಅವ್ರಿಗೆ ಕೊಟ್ರೆ ಅದು ಒಂಥರ. ಇವಾಗ ಎಷ್ಟೋ ಮನೆಯಲ್ಲಿ ಅವರು ಚೆನ್ನಾಗೇ ಇರ್ತಾರೆ ಅಂಥವ್ರಿಗೂ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ಅಮೌಂಟ್ ಜಾಸ್ತಿ ಬರುತ್ತೆ, ಕರೆಂಟ್ ಬಿಲ್ಲು ಪೇ ಮಾಡೋ ಸ್ಥಿತಿನಲ್ಲಿರಲ್ಲ ಅಂಥವ್ರಿಗೆ, ಅವ್ರಿಗೆ ಫ್ರೀನೇ ಇರಲ್ಲ. ಈ ಥರ ಎಲ್ಲ ಕೆಲವೊಂದು ಸ್ಟುಪಿಡ್ ಡಿಸಿಷನ್ ಅಂತ ಅನ್ನಿಸ್ತು. ಅದಕ್ಕಿಂತ ಇನ್ನು ಬೇರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡ್ಬೋದಾಗಿತ್ತು. ಫ್ರೀ ನೀರು ಆ ಥರ ಕೊಟ್ಟು, ಇಲ್ಲ ಫ್ರೀ ಬಸ್, ನಾನು ಅವಾಗಲೇ ಹೇಳಿದ ಹಾಗೆ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದಿದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇತ್ತಲ್ವಾ? ಅದರಲ್ಲಿ ಸ್ಟೂಡೆಂಟ್ಸ್ ಅಂತ ಅಂದಾಗ ಬರೀ ಹುಡುಗರು ಹುಡುಗಿಯರು ಅಂತ ಬರೋದಿಲ್ಲ ಅಲ್ವಾ? ಈ ಥರ ಬಿಟ್ಟಿ ಭಾಗ್ಯ ಆ ಥರ ಎಲ್ಲ ಯಾವುದು BJP ಇದುವರೆಗೂ ಮಾಡಿದ್ದು ನೋಡಲಿಲ್ಲ. ಯಾವುದೇ ಥರದ ಸ್ಟುಪಿಡ್ ಡಿಸಿಷನ್ಸ್ ತೊಗೊಂಡಿದ್ದು ನಾನು ನೋಡಲಿಲ್ಲ. ಸ್ವಲ್ಪ ಇಂಟೆಲಿಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು, ಪಕ್ಷಕ್ಕೋಸ್ಕರ ದೇಶಕ್ಕೋಸ್ಕರ. ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗಿದೆ ಅದರ ಆಡಳಿತ ವೈಖರಿ ಹೇಗಿದೆ? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ ಹೇಗೆ? ಖಂಡಿತ ಇಲ್ಲ ಮ್ಯಾಮ್, ಖಂಡಿತ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ಯಾಕಂದರೆ ಇವಾಗ ಏನು ಅವರು MP ಎಲೆಕ್ಷನ್ ಆಗೋವರೆಗೆ ಫ್ರೀ ಅಂತ ಹೇಳ್ತಾ ಇದ್ದಾರೆ, ಆದ್ಮೇಲೆ ನೋಡೋಣ ಅವರು ಫ್ರೀ ಕಂಟಿನ್ಯೂ ಆಗತ್ತೆ ಅನ್ನೋದೇ ಡೌಟ್ ಇದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ BJP ಗೆಲ್ಬೇಕು ಅಂತ ಹೇಳಿದ್ರಿ. BJPಯಿಂದ ಇಬ್ಬರು ಹೆಸರು ಕೇಳ್ಬರ್ತಾ ಇದೆ, CP ಯೋಗೇಶ್ವರ್ ಅವರ ಹೆಸರು, ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು. ಸೊ ಯಾರಾದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ಯಾಕಂದ್ರೆ DK ಸುರೇಶ್ ನನ್ಗೆ ಯಾರು ಕಾಂಪಿಟೇಟರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಮೇಡಮ್, ಒಂದು ನಾನು ಫ್ರಾಂಕ್ ಆಗಿ ಹೇಳಬೇಕು ಅಂತ ಅಂದರೆ, ಇವಾಗ ಬಿಟ್ಟಿ ಭಾಗ್ಯ ನೋಡ್ಬಿಟ್ಟು ಜನ ಓಟ್ ಹಾಕಿದವರು ಇವರು. BJP ಅವರೇ ಎಷ್ಟೋ ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕಿದವರು. ಇವಾಗ ಕಾಂಗ್ರೆಸ್ ಆಡಳಿತ ಬಂದಮೇಲೆ ನಮ್ಮ ಸ್ಟೇಟಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ BJP ಬಂದಮೇಲೆ ಏನಾಗತ್ತೆ ಅನ್ನೋದು ಜನರಿಗೆ ಎಲ್ಲ ಗೊತ್ತಿದೆ ಅಲ್ವಾ? ಎಲ್ಲರೂ ಯೋಚನೆ ಮಾಡ್ತಾರೆ ಇವಾಗ. ಯಾಕಂದರೆ ಒಂದ್ಸಲ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬಿಟ್ಟು ಎಲ್ಲರೂ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಲ ಯೋಚನೆ ಮಾಡಿ, BJPಯಿಂದ ಯಾರು ನಿಂತ್ರೇನು ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ, ಹಾಗಾಗಿ ನಮ್ಮ ಸ್ಟೇಟ್ಗೂ ಒಳ್ಳೆಯದಾಗತ್ತೆ ಅಂತ ಯೋಚನೆ ಮಾಡಿಬಿಟ್ಟೆ ಯಾರು ನಿಂತ್ರೂ ಹಾಕ್ತಾರೆ ಅಂತ. ಪ್ರೆಸೆಂಟ್ ಈಗ ಕೇಳಿ ಬರ್ತಾ ಇರೋ ಇಬ್ಬರು ಹೆಸರಲ್ಲಿ ಯಾರು ನಿಂತರೂ ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ನಿಮ್ಮದು? ಖಂಡಿತ, ಖಂಡಿತ ಮ್ಯಾಮ್. ಓಕೆ, ಜೊತೆಗೆ ಇನ್ನು ಪ್ರಧಾನಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಬಂದರೆ ಯಾರಾಗಬೇಕು? ಮ್ಯಾಮ್, ಅದರಲ್ಲಿ ಯೋಚನೆ ಮಾಡೋಷ್ಟೇ ಇಲ್ವಲ್ಲ ಮ್ಯಾಮ್, ಮೋದಿ ಅವರೇ ಕಂಟಿನ್ಯೂ ಆಗಬೇಕು. ರಾಹುಲ್ ಗಾಂಧಿ ಅವರು ಯಾಕೆ ಬೇಡ ಮ್ಯಾಮ್? ಅವ್ರಿಗೆ ಯಾಕೆ ಬೇಡ ಅಂದ್ರೆ ಸರಿಯಾಗಿ ನಿಂತ್ಕೊಂಡು ಮಾತಾಡೋಕ್ಕೆ ಬರಲ್ಲ ಮ್ಯಾಮ್. ನಾನು ಇಷ್ಟೊತ್ತು ಮಾತಾಡಿದ್ರೆ ಅವ್ರಿಗೆ ಇಷ್ಟು ಮಾತಾಡೋಕ್ಕೆ ಬರಲ್ಲ.
ಕರೆಕ್ಟ್ ಆಗಿ ಎಲ್ಲದಕ್ಕೂ ತೊದಲ್ತಾರೆ, ಏನು ಮಾತಾಡಕ್ ಬರಲ್ಲ ಅಂತ ಅವ್ರಿಗೆ ಒಂದು ಯೋಚನೆ ಮಾಡೋ ಕೆಪಾಸಿಟಿನೂ ಇಲ್ಲ ಅಂತ ಹಾಗೆ ಇರೋವಾಗ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರೆ ನಮ್ಮ ದೇಶಕ್ಕೆ ಏನ್ ಸಿಗತ್ತೆ ಮ್ಯಾಮ್? ಓಕೆ, ಆಮೇಲೆ ಈಗ ಅಂದ್ರೆ ಕಾಂಗ್ರೆಸ್ ನಲ್ಲಿ ಪ್ರಬಲ ಅಭ್ಯರ್ಥಿನ ಇಲ್ವಾ ಹಾಗಾದ್ರೆ, ಅಂದ್ರೆ ಪ್ರಧಾನಿಗೆ ಪ್ರಬಲ ಅಭ್ಯರ್ಥಿನ ಇಲ್ವಾ ಕಾಂಗ್ರೆಸ್ ನಲ್ಲಿ? ಖಂಡಿತ ಇಲ್ಲ ಮ್ಯಾಮ್, ನನ್ನ ಪ್ರಕಾರ ಇಲ್ಲ, ಖಂಡಿತ ಇಲ್ಲ. ಅಷ್ಟು ಸ್ಟ್ರಾಂಗ್ ಪಾರ್ಟಿನೇ ಇಲ್ಲ ಇವಾಗ. ಸುಮ್ಮನೆ ಅವ್ರಿಗವರು ಬಿಲ್ಡಪ್ ಕೊಟ್ಕೋತಾ ಇದ್ದಾರೆ ಹೊರತು ಸ್ಟ್ರಾಂಗ್ ಅಲ್ಲಿ ಯಾರೂನೇ ಇಲ್ಲ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರು ಈ ಬಾರಿ ಬದಲಾವಣೆಯನ್ನ ಬಯಸಿದ್ದಾರೆ? ಖಂಡಿತ, ಬೆಂಗಳೂರು ಅಂತ ಅಲ್ಲ, ಇಂಡಿಯಾದಲ್ಲೇ ಬದಲಾವಣೆ ಬೇಕಾಗಿದೆ, ಎಲ್ಲಾ ಕಡೆಯಲ್ಲೂ ಬಿಜೆಪಿನೇ ಬೇಕಾಗಿದೆ. ಓಕೆ, ನಿಮ್ ಪ್ರಕಾರ ಈಗ ಏನು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ, ಸೊ ಇದು ಪ್ಲಸ್ ಪಾಯಿಂಟ್ ಆಗತ್ತಾ ಹಾಗಾದ್ರೆ ಅವ್ರಿಗೆ? ಹಾ ಮ್ಯಾಮ್, ಪ್ಲಸ್ ಪಾಯಿಂಟ್ ಆಗುತ್ತೆ. ಎಷ್ಟು ಸೀಟ್ ಬರ್ಬೋದು ಮೈತ್ರಿಗೆ? ಎಷ್ಟು ಸೀಟ್ ಬರ್ಬೋದು ಕಾಂಗ್ರೆಸ್ನವ್ರಿಗೆ? ಎಷ್ಟು ಸೀಟ್ ಬರ್ಬೋದು? ನೋ ಐಡಿಯಾ ಮ್ಯಾಮ್. ಓಕೆ, ನೋ ಐಡಿಯಾ. ಸರ್, ತಮ್ಮ ಹೆಸರು? ರಾಜೇಂದ್ರ. ಓಕೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನೆಕ್ಸ್ಟ್ ಸಂಸದರಾಗಿ ಯಾರು ಆಯ್ಕೆ ಆಗ್ಬೇಕು ಸರ್? ಯಾರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಅಭ್ಯರ್ಥಿ ನಿಲ್ತಾರೋ ಅವರು ಗೆಲ್ಲಲೇಬೇಕು. ಓಕೆ, ಕಾಂಗ್ರೆಸ್ ಯಾಕೆ ಗೆಲ್ಲಬಾರ್ದು? ಕಾಂಗ್ರೆಸ್ ಇದು ಎಷ್ಟು ವರ್ಷದಿಂದ ಸ್ವತಂತ್ರ ಬಂತಾವಿಂದ ಅವರೇ ಆಳ್ತ ಮಾಡ್ತಾ ಬರ್ತಾ ಇದ್ದಾರೆ, ಆದರೆ ಯಾವುದೇ ದೇಶಕ್ಕೆ ಅವರಿಂದ ಪ್ರಯೋಜನ ಆಗಿಲ್ಲ ನನ್ನ ದೃಷ್ಟಿಯಲ್ಲಿ. ಅದೇ ನಮ್ಮ ಮೋದಿಜಿ ಬಂದಮೇಲೆ 10 ವರ್ಷದಲ್ಲಿ ಎಷ್ಟು ಬೇಕಾದಷ್ಟು ಅವರು ಪ್ರಪಂಚನೇ ನೋಡುವಂಗೆ ಕೆಲಸ ಮಾಡಿದ್ದಾರೆ. ಓಕೆ, ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಸೊ ಯಾರಾದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ನನಗೆ ಮಂಜುನಾಥ್ ಬಂದ್ರೆ ಬೆಸ್ಟ್ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಬಂದು ಯೋಗೇಶ್. ಓಕೆ, ಮಂಜುನಾಥ್ ಅವ್ರಿಗೆ ಯಾಕೆ ಸರ್ ಫಸ್ಟ್? ಮಂಜುನಾಥ್ ಇದು ಹೃದಯವಂತ ವ್ಯಕ್ತಿ, ಅವನು ಜನಪ್ರಿಯ, ಜನಗಳಿಗೆ ಮೆಚ್ಚುಗೆ ಆಗ್ತಾರೆ, ಬಡಬಗರಿಗೆ ಸಹಾಯ ಮಾಡಿದ್ದಾರೆ. ಯಾವಾಗ ಜಯದೇವ ಡೈರೆಕ್ಟರ್ ಆಗಿದ್ದಾಗ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆಲ್ ಪೇಷಂಟ್ಗಳಿಗೆ, ಅದರಿಂದ ಅವರು ಜನಗಳಿಗೆ ಹತ್ರ ಇದ್ದಾರೆ ಅಂತ ನನ್ನ ಭಾವನೆ. ಓಕೆ, ಈಗ ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಈ ಬಾರಿ ಕೂಡ ನಾನೇ ಗೆಲ್ತೀನಿ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಅವ್ರ ಭಾವನೆ ಅದು, ಅವ್ರ ಪಕ್ಷದ ಭಾವನೆ ಅವ್ರನ್ನ ಗೆಲ್ತೀವಿ ಅಂತ ಹೋಗ್ತಾರೆ, ಜನ ತೀರ್ಮಾನವೇ ಅವ್ರ ತೀರ್ಮಾನ. ಯಾಕೆ ಏನು ಕೆಲಸ ಮಾಡಿಸಿಲ್ವಾ ಅವ್ರ ಟರ್ಮ್ ಅಲ್ಲಿ? ಹೇಗೆ ಬಿಟ್ಟಿದ್ರೆ ಅದು ಗೊತ್ತಿಲ್ಲ ಮೇಡಮ್. ಅವರ ಒಂದು ನಡವಳಿಕೆ ಆ ಜನಗಳಿಗೆ ಇಷ್ಟ ಇಲ್ಲ ಇವಾಗ, ಎಸ್ಪೆಷಲಿ ಕಾಂಗ್ರೆಸ್ ನಡವಳಿಕೆ, ಅವ್ರದ್ದಲ್ಲ ಇಂಡಿವಿಜುವಲ್ ಅಲ್ಲ, ಕಾಂಗ್ರೆಸ್ ನಡವಳಿಕೆ ಸರಿ ಇಲ್ಲ. ಕಾಂಗ್ರೆಸ್ ನಡವಳಿಕೆಯಿಂದ ಬೇಸತ್ತಿರುವಂತಹ ಮತದಾರರು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ. 100% ಓಟ್ ಹಾಕ್ತಾರೆ ಸರ್, 101%. ಓಕೆ, ಇನ್ನು ಪ್ರಧಾನಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಯಾರಾಗಬೇಕು? ಮೋದಿಜಿ. ಯಾಕೆ ಸರ್ ಮೋದಿಜಿನೇ ಆಗಬೇಕು? ಬಿಟ್ಟು ವಿತೌಟ್ ಮೋದಿ ಇಂಡಿಯಾ ಇಲ್ಲ ನನ್ನ ಪ್ರಕಾರ. ಯಾಕೆ ರಾಹುಲ್ ಗಾಂಧಿ ಬೇಡವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ನೋ ನೋ, ಯಾರು ಒಪ್ಪಲ್ಲ, ಜನ ಒಪ್ಪಲ್ಲ. ಮೋದಿ ಅವರೇ ಬರಬೇಕು. ಮೋದಿ ಅವರೇ ಬರಬೇಕು ಮೇಡಮ್. ಮೋದಿ ಅವ್ರಿಗಂಡೆ ಮದ್ವೆ ಇಲ್ಲ, ಏನಿಲ್ಲ, ಸಿಂಗಲ್ ಏಕಾಂಗಿ ಅವರು. ಮದ್ವೆ ಆಗಿದೆ, ಮದ್ವೆ ಆದ್ರೆ ಏಕಾಂಗಿ ಇವಾಗ ಅವ್ರಲ್ವಾ, ಅವರು ಸಂಸಾರಕ್ಕೆ ಮಾಡ್ಬೇಕು, ಅವ್ರ ಮಕ್ಳು ಮಾಡ್ಬೇಕು, ಇನ್ನೊಬ್ರು ಮಕ್ಳು ಅಂತದ್ದು ಏನಿಲ್ಲ, ದುಡ್ಡು ಮಾಡ್ಬೇಕಂದ ಏನಿಲ್ಲ, ಅವ್ರಿಗೆ ಜನಗಳು ಸೇವೆ ಮಾಡ್ತಾ ಇದಾರೆ ಅವರು. ಇವಾಗ ನೋಡಿ ಬೇರೆ ದೇಶಕ್ಕೋರನ್ನು ನಮ್ಮ ಪ್ರಧಾನಿ ಎಷ್ಟು ಜನ ಗುರುತಿಸ್ತಾರೆ ಇಲ್ಲಿ ಇವಾಗ, ಇವರು ಮನಮೋಹನ್ ಸಿಂಗ್ ಯಾರು ಗುರುತಿಸ್ತಾರೆ ಅವ್ರನ್ನ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಹೋಗಿ ನಾವು ಒಂದ್ಸಲಿ ಮನಮೋಹನ್ ಸಿಂಗ್ ಹೋದ ಹಿಂಗೆ ಕೈ ಕಟ್ಕೊಂಡು ಹಿಂಗೆ ನಿಂತೀರಿ ಹಿಂಗೆ, ಇವತ್ತು ದಿವಸ ಮೋದಿಗೆ ಬರೆ ಪ್ರತಿಯೊಬ್ಬರು ಅಲ್ಲಿರೋ ಬೇರೆ ಕಂಟ್ರಿ ನಮ್ಮನ್ನ ಗುರುತಿಸ್ತಾರೆ, ಆ ಥರ ಆಗಿದೆ, ನಮ್ಮ ಮೋದಿನೇ ಬಂದ್ರೆ ಬೇಕು. ಸರ್, ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಫ್ರೀ ಬಸ್ ಕೊಡ್ತಾ ಇದೆ, ಜೊತೆಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಈ ತರ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಇದರಿಂದ ಪ್ರಯೋಜನ ಆಗ್ತಿದ್ಯಾ? ಹೇಗೆ ಆಗ್ತಾ ಇದೆ ಒಬ್ಬರಿಗೆ, ಆದ್ರೆ ಅದು ಪ್ರಯೋಜನ ಆಗಲ್ಲ ತಾತ್ಕಾಲಿಕ ಅಷ್ಟೇ. ಅದೇ ಕುಮಾರಸ್ವಾಮಿ ಅವ್ರು ತಂದಿದ್ರಲ್ಲ ಪಂಚ, ಇದು ಅದು ತಂದಿರೋ ಬೆಸ್ಟು. ಎಜುಕೇಷನ್ ಒಂದು, ಮತ್ತೆ ಫ್ರೀ ಮೆಡಿಕಲ್, ಮೆಡಿಕಲ್ ಹೌದು, ಅದು ಬೆಸ್ಟ್. ಇದು ಕಲ್ಪನೆ, ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಇಲ್ಲ ಹೇಳ್ತಾವ್ರೆ, ಅದು ಹಳ್ಳಿ ಕಡೆ ಒಂದು ಪ್ರಯೋಜನ ಆಗ್ತಾರೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಮೈತ್ರಿಗೆ ಎಷ್ಟು ಬರಬಹುದು, ಜೊತೆ ಕಾಂಗ್ರೆಸ್ಗೆ ಎಷ್ಟು ಬರಬಹುದು? 28 ಹೇಳ್ತಾರೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ಗೆ ಒಂದೂ ಸೀಟು ಬರಲ್ಲ ಅಂತ? ಜನ ಹಳ್ಳಿ ಕಡೆ, ನಾನು ಹಳ್ಳಿ ಕಡೆ ಬಂದಿರೋ ಮಂಡ್ಯ ಕಡೆ, ನಮ್ದು ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ಸರಿ, ಮೋದಿ ಬಗ್ಗೆ ಅಭಿಪ್ರಾಯ, ಒಳ್ಳೆ ಅಭಿಪ್ರಾಯ ಇದೆ. ಅಲ್ಲ, ಈಗ ಮೋದಿ ಅಲೆ ಇಟ್ಕೊಂಡು ಕ್ಯಾಂಡಿಡೇಟ್ ಸರಿ ಇಲ್ಲ ಅಂದ್ರೆ ಓಟ್ ಹಾಕಕ್ ಆಗಲ್ಲ ಸರ್, ಕ್ಯಾಂಡಿಡೇಟ್ ಕೂಡ ಇಂಪಾರ್ಟೆಂಟ್ ಆಗಲ್ಲ. ಈಗ ಕ್ಯಾಂಡಿಡೇಟ್ ನೋಡಿ, ಕಾಂಗ್ರೆಸ್ ಅಷ್ಟೇ, ರಾಜೀವ್ ಯಾರು ಸೋನಿಯಾ ಗಾಂಧಿ ಮತ್ತೆ ಇವ್ರಿಗೆ ಇವ್ರ ಹೆಸರು ಇಟ್ಕೊಂಡು ಓಟ್ ತಗೋತಾರೆ, ಈಗ ಮೋದಿ ಹೆಸರು ತಗೊಂಡು ಓಟ್ ತಗೋತಾರೆ ಅಷ್ಟೇ. ಹಾಗಾದ್ರೆ ಮತ್ತೊಮ್ಮೆ ಪ್ರಧಾನಿ ಆಗೋದು ಮೋದಿ ಖಚಿತ? 100% 100% ಇಯರ್ 400 ಸೀಟ್ ತಗೋತಾರೆ ಮೇಡಮ್ ಇಂಡಿಯಾದಲ್ಲಿ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ
ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, ಬಿಪಿ ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.